ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯ ವಿಧಾನಮಂಡಲದ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಕಳೆದ ತರಗತಿಯಲ್ಲಿ ನಾವು ರಾಜ್ಯಪಾಲರ ಬಗ್ಗೆ ಸುದೀರ್ಘವಾಗಿ ಅರ್ಥವನ್ನು ಮಾಡಿಕೊಂಡಿದ್ವಿ. ರಾಜ್ಯ ವಿಧಾನಮಂಡಲವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎಂಬ ಎರಡು ಸದನಗಳನ್ನು ಒಳಗೊಂಡಿದೆ. ಸಂವಿಧಾನದ 168ನೇ ವಿಧಿಯ ಪ್ರಕಾರ ದೇಶದ ಪ್ರತಿಯೊಂದು ರಾಜ್ಯವು ವಿಧಾನಮಂಡಲವನ್ನು ಹೊಂದಿರಬೇಕು ಮತ್ತು ಅದು ರಾಜ್ಯಪಾಲರು ಮತ್ತು ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತನ್ನು ಒಳಗೊಂಡಿರಬೇಕು ಅಂತ ತಿಳಿಸೋದನ್ನು ನಾವು ನೋಡ್ಬೋದು. ಆದರೆ ಎರಡೂ ಸದನಗಳನ್ನು ಹೊಂದಿಲ್ಲದ ವಿಧಾನಮಂಡಲವನ್ನು ಏಕಸದನ ಎಂದು ಕರೆಯುವುದನ್ನು ನಾವು ನೋಡ್ಬೋದು. ಈ ರಾಜ್ಯ ವಿಧಾನಮಂಡಲ ಅಂದರೆ ಅದು ಒಂದು ವಿಧಾನ ಪರಿಷತ್ತನ್ನು ಮತ್ತು ಎರಡನೇದು ವಿಧಾನಸಭೆಯನ್ನು ಒಳಗೊಂಡಿರೋದನ್ನು ನಾವು ನೋಡ್ಬೋದು. ಇಲ್ಲಿ ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತೇಳಿ, ವಿಧಾನಸಭೆಯನ್ನು ಕೆಳಮನೆ ಅಂತೇಳಿ ಕರೆಯೋದನ್ನು ನಾವು ನೋಡ್ಬೋದು. ಇಲ್ಲಿ ಪ್ರಸ್ತುತ 7 ರಾಜ್ಯಗಳಲ್ಲಿ ದ್ವಿಸದನವನ್ನು ಒಳಗೊಂಡಿರೋದನ್ನು ನಾವು ನೋಡ್ಬೋದು. ಅದರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಆಂಧ್ರ ಪ್ರದೇಶ ಮತ್ತು ಅಸ್ಸಾಂ. ಆದರೆ ಜಮ್ಮು ಮತ್ತು ಕಾಶ್ಮೀರವನ್ನು ಕೇವಲ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿರೋದನ್ನು ನಾವು ನೋಡ್ಬೋದು ಇವಾಗ. ಹಾಗೂ ರಾಜ್ಯದ ಸ್ಥಾನಮಾನವನ್ನು ಹಿಂಪಡೆಯಲಾಗಿರೋದನ್ನು ನಾವು ನೋಡ್ಬೋದು. ನಂತರ ನಾವು ವಿಧಾನಸಭೆ ಯಾವ ರೀತಿ ರಚನೆ ಆಗುತ್ತೆ ಅಂತ ನಾವು ನೋಡೋದಾದರೆ, ಸಂವಿಧಾನದ 170ನೇ ವಿಧಿಯ ಪ್ರಕಾರ ಇದನ್ನು ಜನರ ಸಭೆ, ಕೆಳಮನೆ ಅಂತ ಕರೆಯೋದನ್ನು ನಾವು ನೋಡ್ಬೋದು. ಭಾರತದ ಎಲ್ಲ ರಾಜ್ಯಗಳು ಸಹ ವಿಧಾನಸಭೆಯನ್ನು ಹೊಂದಿದ್ದು ಕೇಂದ್ರಾಡಳಿತ ಪ್ರದೇಶಗಳಿಂದ ಅಂದರೆ ದೆಹಲಿ ಮತ್ತು ಪಾಂಡಿಚೇರಿಗಳು ಸಹ ಈ ಒಂದು ವಿಧಾನಸಭೆಯನ್ನು ಒಳಗೊಂಡಿರೋದನ್ನು ನಾವು ನೋಡ್ಬೋದು. ಅತಿ ಹೆಚ್ಚು ಸ್ಥಾನಗಳನ್ನು ಅಂದರೆ 403 ಸ್ಥಾನಗಳನ್ನು ಉತ್ತರ ಪ್ರದೇಶದಿಂದ ನಾವು ಆಯ್ಕೆಯಾಗಿ ಬರೋದನ್ನು ನೋಡ್ಬೋದು. ಮತ್ತು ಸಿಕ್ಕಿಂನಿಂದ ಅತಿ ಕಡಿಮೆ ಸ್ಥಾನಗಳು ಅಂದರೆ 32 ಸ್ಥಾನಗಳನ್ನು ಹೊಂದಿರೋದನ್ನು ನಾವು ಕಾಣ್ಬೋದು. ಪಶ್ಚಿಮ ಬಂಗಾಳದಿಂದ 294 ಸ್ಥಾನಗಳು, ಗೋವಾ ಮತ್ತು ಮಿಜೋರಾಮಿಂದ 40 ಸ್ಥಾನಗಳು, ಕರ್ನಾಟಕದಿಂದ 224, ಗರಿಷ್ಠ 225 ಸ್ಥಾನಗಳ ಆಯ್ಕೆಯಾಗಲು ಅವಕಾಶ ಇರೋದನ್ನು ನಾವು ನೋಡ್ಬೋದು. ವಿಧಾನಸಭೆಯ ಸ್ಥಾನಗಳನ್ನು ಕನಿಷ್ಠ 60, ಗರಿಷ್ಠ 500 ಇರಬೇಕೆಂದು ಸಂವಿಧಾನವು ಅವಕಾಶ ಕಲ್ಪಿಸಿದ್ದರೂ ಸಹ ಕೆಲವು ರಾಜ್ಯಗಳಲ್ಲಿ ಅದಕ್ಕಿಂತ ಅಂದರೆ 60ಕ್ಕಿಂತ ಕಡಿಮೆ ಸ್ಥಾನಗಳಿಗೆ ಮೀಸಲಿಡಲಾಗಿದೆ ಅಂತೇಳಿ ನಾವು ನೋಡ್ಬೋದು. ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನಾಮಕರಣ ಮಾಡಲು ಅವಕಾಶ ಇಲ್ಲಿವರೆಗೂ ಇತ್ತು. ಮೊನ್ನೆ ಒಂದು ತಿದ್ದುಪಡಿ ಮಾಡುವ ಮೂಲಕ ಈ ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನಾಮಕರಣ ಮಾಡುವ ಪದ್ಧತಿಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಅಥವಾ ವಜಾಗೊಳಿಸಲಾಗಿದೆ. ಸಂವಿಧಾನದ 170/2 ವಿಧಿಯ ಪ್ರಕಾರ ವಿಧಾನಸಭಾ ಕ್ಷೇತ್ರಗಳ ಹೊಂದಾಣಿಕೆಯನ್ನು ಜನಸಂಖ್ಯೆ ಮತ್ತು ಸ್ಥಾನಗಳ ಆಧಾರದ ಮೇಲೆ ವಿಂಗಡಿಸಲಾಗುತ್ತದೆ ಅಂತೇಳಿ ತಿಳಿಸೋದನ್ನು ನಾವು ನೋಡ್ಬೋದು. ವಿಧಾನಸಭೆಯಲ್ಲಿ SC ಮತ್ತು ST ಅವರಿಗೆ ವಿಶೇಷವಾದ ಮೀಸಲಾತಿಯನ್ನು ಕಲ್ಪಿಸಲಾಗಿರುವುದನ್ನು ಸಹ ಇದೇ ಒಂದು ವಿಧಿಯ ಪ್ರಕಾರ ನಾವು ನೋಡ್ಬೋದು. ಸಂವಿಧಾನದ 173A ವಿಧಿಯ ಪ್ರಕಾರ ವಿಧಾನಸಭಾ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವಪ್ಪ ಅಂತ ನಾವು ನೋಡೋದಾದರೆ, ಒಂದನೇದು ಭಾರತದ ಪ್ರಿಯರಬೇಕು, ಎರಡನೇದು 25 ವರ್ಷ ವಯಸ್ಸಾಗಿರಬೇಕು, ಮೂರನೇದು 2ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ನಾಮಪತ್ರ ಸಲ್ಲಿಸಿರಬಾರದು, ನಾಲ್ಕನೇದು ಸಂಸತ್ತು ಕಾನೂನಿನ ನಿಗದಿಪಡಿಸಿದ ಅರ್ಹತೆಯನ್ನು ಅವರು ಹೊಂದಿರಬೇಕು. ಇಲ್ಲಿ ವಿಶೇಷವಾದ ನನ್ನ ನೋಟ್ ಏನಪ್ಪ ಅಂತಂದರೆ, ವಿಧಾನಸಭೆಯ ಅವಧಿ 5 ವರ್ಷ ಮತ್ತು ಸದಸ್ಯರ ಅವಧಿ 5 ವರ್ಷ ಆಗಿರುವುದನ್ನು ಕಾಣಬಹುದು. ರಾಜ್ಯಪಾಲರು ಸಂವಿಧಾನದ 174/1 ವಿಧಿಯ ಪ್ರಕಾರ ತನಗೆ ಸೂಕ್ತವೆನಿಸಿದ ಸಮಯದಲ್ಲಿ ವಿಧಾನಮಂಡಲದ ಅಧಿವೇಶನವನ್ನು ಕರೆಯಬಹುದು. ಸಂವಿಧಾನದ 174/2 ವಿಧಿಯ ಪ್ರಕಾರ ವಿಧಾನಸಭೆಯನ್ನು ವಿಸರ್ಜಿಸಬಹುದು. ಸಂವಿಧಾನದ 175/1 ವಿಧಿಯ ಪ್ರಕಾರ ಎರಡೂ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯಬಹುದು. ಸಂವಿಧಾನದ 176ನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ವಿಶೇಷವಾದ ಭಾಷಣವನ್ನು ಸಹ ಅವರು ಮಾಡಬಹುದು ಅನ್ನೋದನ್ನು ನಾವು ನೋಡ್ಬೋದು. ನಂತರ ನಾವು ವಿಧಾನ ಪರಿಷತ್, ಇದು ಸಂವಿಧಾನದ 171ನೇ ವಿಧಿ ವಿಧಾನ ಪರಿಷತ್ನ ರಚನೆಗೆ ಸಂಬಂಧಪಟ್ಟಂತೆ ವಿವರವನ್ನು ಒಳಗೊಂಡಿರುವಂಥ ಒಂದು ವಿಧಿಯಾಗಿದೆ. ಇದನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಸಹ ಕರೀತಾರೆ. ವಿಧಾನ ಪರಿಷತ್ತನ್ನು ಹಿರಿಯರ ಸದನ, ಮೇಲ್ಮನೆ, ಶಾಶ್ವತ ಸದನ ಅಂತೆಲ್ಲ ಕರೆಯೋದನ್ನು ನೋಡ್ಬೋದು. ಭಾರತದಲ್ಲಿ ಕೆಳಗಿನ ರಾಜ್ಯಗಳು ವಿಧಾನ ಪರಿಷತ್ತನ್ನು ಒಳಗೊಂಡಿರೋದನ್ನು ನಾವು ನೋಡ್ಬೋದು. ಈ ಕರ್ನಾಟಕ 75 ಸ್ಥಾನಗಳನ್ನು ಒಳಗೊಂಡಿರೋದನ್ನು ನಾವು ನೋಡ್ಬೋದು. ಮಹಾರಾಷ್ಟ್ರ 78 ಸ್ಥಾನಗಳ ವಿಧಾನ ಪರಿಷತ್ತನ್ನು ಒಳಗೊಂಡಿದೆ. ಬಿಹಾರ 96 ಸದಸ್ಯರು, ಆಂಧ್ರ ಪ್ರದೇಶದಲ್ಲಿ 90, ಉತ್ತರ ಪ್ರದೇಶದಲ್ಲಿ 108, ಅಸ್ಸಾಂನಲ್ಲಿ 42,
ಜಮ್ಮು ಮತ್ತು ಕಾಶ್ಮೀರದಲ್ಲಿ 36 ಸ್ಥಾನಗಳಿದ್ದವು, ಆದರೆ ಇವಾಗ ಅದು ರಾಜ್ಯದ ಸ್ಥಾನಮಾನವನ್ನು ಕಳಚಿಕೊಂಡಿದೆ. ವಿಧಾನ ಪರಿಷತ್ನ ಸ್ಥಾನಗಳ ಹಂಚಿಕೆ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋದಾದರೆ, ಒಂದನೇದಾಗಿ 1/3 ಜನ ಒಟ್ಟು ಸ್ಥಾನಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ. ಅಂದರೆ ಒಟ್ಟು ಸ್ಥಾನಗಳಲ್ಲಿ 1/3 ಸದಸ್ಯರು ವಿಧಾನಸಭೆಯಿಂದ, 1/3 ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ, 1/12 ಸದಸ್ಯರು ಕನಿಷ್ಠ 3 ವರ್ಷ ಸೇವೆಯಲ್ಲಿರುವ ಪ್ರೌಢಶಾಲೆಗಳಿಗಿಂತ ಕೆಳಮಟ್ಟದಲ್ಲಿಲ್ಲದ ಶಾಲೆಗಳ ಉಪಾಧ್ಯಾಯರಿಂದ ಆಯ್ಕೆಯಾಗುತ್ತಾರೆ. ಒಟ್ಟು ಸ್ಥಾನಗಳಲ್ಲಿ 1/12 ಸದಸ್ಯರು ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗುತ್ತಾರೆ. ಒಟ್ಟು ಸ್ಥಾನಗಳಲ್ಲಿ 1/6 ಸದಸ್ಯರು ರಾಜ್ಯಪಾಲರಿಂದ ವಿವಿಧ ಕ್ಷೇತ್ರಗಳಿಂದ ಪ್ರಾವೀಣ್ಯ ಪಡೆದಂಥ ವ್ಯಕ್ತಿಗಳು ಆಯ್ಕೆಯಾಗುತ್ತಾರೆ ಅಥವಾ ನಾಮಕರಣಗೊಳ್ಳುತ್ತಾರೆ. ಸಂವಿಧಾನದ 71(4) ವಿಧಿಯಂತೆ ಏಕಮತದಿಂದ ವಿವಿಧ ಕ್ಷೇತ್ರದಿಂದ ಆಯ್ಕೆಯಾಗುತ್ತಾರೆ. ಸಂವಿಧಾನದ 71(5) ವಿಧಿಯ ಪ್ರಕಾರ ರಾಜ್ಯಪಾಲರಿಂದ ನಾಮಕರಣಗೊಂಡ ಸದಸ್ಯರ ಬಗ್ಗೆ ಯಾವ ನ್ಯಾಯಾಲಯದಲ್ಲೂ ಸಹ ಪ್ರಶ್ನೆ ಮಾಡುವಂತಿಲ್ಲ ಎನ್ನುವಂಥ ಒಂದು ಸೂಚನೆಯನ್ನು ನಾವು ನೋಡ್ಬೋದು. ಇಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತು 1907 ಸ್ಥಾಪನೆ ಆಗಿರೋದನ್ನು ನೋಡ್ಬೋದು. ಆವಾಗ ಅದರ ಸದಸ್ಯರ ಸಂಖ್ಯೆ 25 ಇತ್ತು. 1923 ಸದಸ್ಯರ ಸಂಖ್ಯೆ 55 ಹೆಚ್ಚಳಗೊಂಡಿತ್ತು. 1987 63, 1997 75 ಸ್ಥಾನಗಳಿಗೆ ಇದು ಹೆಚ್ಚಳಗೊಂಡಿತ್ತು. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳ ಆಯ್ಕೆ ಯಾವ ರೀತಿ ಆಗಿದೆ ಅಂತ ನೋಡೋದಾದರೆ, ಆ ಸ್ಥಳೀಯ ಸಂಸ್ಥೆಗಳಿಂದ 25 ಜನ ಸದಸ್ಯರು, ವಿಧಾನಸಭೆಯಿಂದ 25 ಜನ ಸದಸ್ಯರು, ಪದವೀಧರ ಕ್ಷೇತ್ರದಿಂದ 7 ಸದಸ್ಯರು, ಶಿಕ್ಷಕರ ಮತಕ್ಷೇತ್ರದಿಂದ 7 ಜನ ಸದಸ್ಯರು, ನಾಮಕರಣಗೊಂಡ ಸದಸ್ಯರ ಸಂಖ್ಯೆ 11 ಆಗಿರುತ್ತದೆ. ವಿಧಾನ ಪರಿಷತ್ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವಪ್ಪ ಅಂತ ನಾವು ನೋಡೋದಾದರೆ, ಅವರು ಮೊದಲನೇದಾಗಿ ಭಾರತೀಯ ಪೌರನಾಗಿರಬೇಕು, 2ನೇದು 30 ವರ್ಷ ವಯಸ್ಸಾಗಿರಬೇಕು, 3ನೇದು ಸಂಸತ್ತು ನಿಗದಿಪಡಿಸಿದ ಅರ್ಹತೆಗಳನ್ನು ಹೊಂದಿರಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕ್ಲಾಸ್. ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ಬೆಲ್ ಐಕಾನ್ ಫಾರ್ ಮೋರ್ ಕ್ಲಾಸಸ್ ಫ್ರಮ್ ಅವರ್ ಯೂಟ್ಯೂಬ್ ಚಾನಲ್. ಮುಂದಿನ ತರಗತಿಯಲ್ಲಿ ವಿಧಾನಮಂಡಲದ ಅಧಿಕಾರ ಕಾರ್ಯಗಳ ಬಗ್ಗೆ ಚರ್ಚೆ.